ಈ ನವರಾತ್ರಿಯ ವಿಶೇಷ ಏನಪ್ಪ ಇದು ಅಂದರೆ, ನವರಾತ್ರಿಯಲ್ಲಿ ಶ್ರೀ ಶ್ರೀನಿವಾಸ ನಮ್ಮ ಕಲಿಯುಗದ ಹೆದ್ದೈವ ದೇವರು ಅಂತಂದರೆ ತಿರುಪತಿಯ ವೆಂಕಟರಮಣ ಸಂಕಟ ಹರಣ ವೈಶಾಖ ಮಾಸದ ದಶಮಿಯ ದಿವಸ ವಿವಾಹವನ್ನು ಮಾಡಿಕೊಂಡ. 6 ತಿಂಗಳುಗಳ ಕಾಲ ಬೆಟ್ಟವನ್ನು ಏರದೆ ಆ ನವರಾತ್ರಿಯ ಮೊದಲ ದಿನ ತಿರುಮಲದ ಬೆಟ್ಟವನ್ನು ಏರಿದ್ದಾನೆ. ಆ ಬೆಟ್ಟವನ್ನು ಏರಿದ ಸಂಭ್ರಮದಲ್ಲಿ ಭಗವಂತನ ಮಗನಾದ ಬ್ರಹ್ಮ ಏನು ಮಾಡಿದ? ಬ್ರಹ್ಮೋತ್ಸವವನ್ನು ಮಾಡಿದ. ಅದಕ್ಕಾಗಿ ತಿರುಮಲ ಕ್ಷೇತ್ರದಲ್ಲಿ 10 ದಿವಸಗಳ ಕಾಲ ನವರಾತ್ರಿಯಲ್ಲಿ ನಿತ್ಯದಲ್ಲಿ ಹಂಸವಾಹನ, ಶೇಷವಾಹನ, ಗರುಡವಾಹನ, ಆ ಮಯೂರ ವಾಹನ, ಹನುಮಂತ ವಾಹನ, ಹೀಗೆ ನಿತ್ಯದಲ್ಲಿ ಒಂದೊಂದು ವಾಹನಗಳಲ್ಲಿ ಭಗವಂತ ದರ್ಶನವನ್ನು ಕೊಡುವಂತಹ ನವರಾತ್ರಿ ಬಹಳ ವಿಶೇಷವಾಗಿರತಕ್ಕಂಥದ್ದು.